ಸ್ವಲ್ಪ ಸ್ನೇಹಿತರೆ, ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೇನೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಯಾಕಪ್ಪ ಈ ಮಾತು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಎಷ್ಟು ಮಾತಾಡ್ಬೇಕಂತ ಗೊತ್ತಿದ್ರೆ ನಮ್ಗೆ ಸ್ನೇಹ ಬಾಂಧವ್ಯ ಒಳ್ಳೆ ತರ ಇರುತ್ತೆ. ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು, ಏನ್ ತಿನ್ಬೇಕು ಅನ್ನೋದು ಗೊತ್ತಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರಾಸಾಯನಿಕಗಳನ್ನು ಬಳಸಿಕೊಂಡು, ಏನೆಲ್ಲ ಬಳಸಿಕೊಂಡು ಆಹಾರವನ್ನು ತಯಾರು ಮಾಡ್ತಾರೆ, ಅದು ಬಹಳಷ್ಟು ಟ್ರೆಂಡಿಂಗ್ ಅಲ್ಲಿ ಇದೆ. ನಾವು ಅದನ್ನು ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಬಹಳಷ್ಟು ಬಿಂದಾಸಲ್ಲಿ ಸ್ಟೇಟಸ್ ಹಾಕಿ ತಿಂತೇವೆ. ಸೊ ಇವತ್ತು ಒಂದು ಒಳ್ಳೆ ಫುಡ್ಡಿನ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದೇನೆ. ಜಿಮ್ಗೆ ಹೋಗುವವರಿಗಂತೂ ಈ ಅಂಗಡಿ ಅಂತೂ ಪಂಚ ಪ್ರಾಣ ಆಗಿದೆ. ಅದೇ ರೀತಿ ಉಡುಪಿಗೆ ಇಂಥ ಒಂದು ಅಂಗಡಿ ಅವಶ್ಯಕತೆ ಇತ್ತು. ಎಲ್ಲಿ ಅಂತ ಹೇಳಿದ್ರೆ, ನಮ್ಮ ಮಣಿಪಾಲದಲ್ಲಿ ಅಂಗಡಿ ಓಪನ್ ಆಗಿದೆ. ಅಂಗಡಿ ಓಪನ್ ಆಗಿ ತುಂಬಾ ಸಮಯ ಆಯಿತು. ಬನ್ನಿ ಅಂಗಡಿಗೆ ಹೋಗೋಣ, ಏನೆಲ್ಲ ಸಿಗುತ್ತೆ, ಏನೆಲ್ಲ ಹೆಲ್ದಿ ಫುಡ್ ಸಿಗುತ್ತೆ. ಮತ್ತೊಂದು ಏನಪ್ಪ ವಿಷಯ ಅಂತ ಹೇಳಿದ್ರೆ, ಕೇವಲ 50 ರೂಪಾಯಿ ಅಷ್ಟೇ, ಏನೆಲ್ಲ ಸಿಗುತ್ತೆ, ಏನೆಲ್ಲ ಫುಡ್ಗಳು ಇವೆ ಅನ್ನೋದನ್ನ ಅಲ್ಲಿ ಹೋಗಿ ನೋಡೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ. ಎಲ್ಲರೂ ಈಗ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಸೊ ನನ್ಗೆ ಈ ಅಂಗಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಮೇಡಮ್, ಏನ್ ಸ್ಪೆಷಾಲಿಟಿ ಎಲ್ಲ ಇಲ್ಲಿ ಇದೆ? ಎಗ್ ಸ್ಯಾಂಡ್ವಿಚ್, ಪೀನಟ್ ಬಟರ್ ವಿತ್ ಬನಾನಾ ಸ್ಯಾಂಡ್ವಿಚ್, ಡ್ರೈ ಚೆನ್ನ ಅಂತ ಸಲಾಡ್ ಬರುತ್ತೆ, ಮಿಕ್ಸ್ ಫ್ರೂಟ್ ಸಲಾಡ್, ಸ್ಪ್ರೌಟ್ ಸಲಾಡ್. ಸೊ ಓಟ್ಸ್ ವಿತ್ ಶೇಕ್ ಅಂತ ಮಾಡ್ತೀವಿ, ಮತ್ತೆ ಪಾಲಕ್ ಜ್ಯೂಸ್. ಎಗ್ ಸ್ಯಾಂಡ್ವಿಚ್ ಗೆ ಏನೆಲ್ಲ ಯೂಸ್ ಮಾಡ್ತೀರಾ ಮೇಡಮ್? ಸರ್, ಎಗ್ ಸ್ಯಾಂಡ್ವಿಚ್ ಗೆ ಎಗ್ ಯೂಸ್ ಮಾಡ್ತೀವಿ, ಮತ್ತೆ ಕ್ಯಾರೆಟ್, ಕ್ಯಾಬೇಜ್, ಕ್ಯಾಪ್ಸಿಕಮ್ ಅಂತ ವೆಜಿಟೇಬಲ್, ಮತ್ತೆ ಇದು ಬ್ರೌನ್ ಬ್ರೆಡ್ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಮತ್ತೊಂದು ವೈಟ್ ಬ್ರೆಡ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ಇದ್ಯಾವ ಶೇಕ್ ಸರ್? ಇದು ಬನಾನಾ ವಿತ್ ಪೀನಟ್ ಬಟರ್ ಶೇಕ್ ಅಂತ ಹೇಳಿ. ಇದಕ್ಕೆ ಬನಾನಾ ಓಟ್ಸ್ ಹಾಕ್ತೀವಿ, ಮತ್ತೆ ಡ್ರೈ ಫ್ರೂಟ್ಸ್ ಹಾಕ್ತಿವಿ, ಮಿಲ್ಕ್ ಎಲ್ಲ ಹಾಕ್ತಿವಿ. ಇದು ಬನಾನಾ ವಿತ್ ಪೀನಟ್ ಬಟರ್ ಸ್ಯಾಂಡ್ವಿಚ್. ಇದ್ರ ಒಳಗಡೆ ಬನಾನಾ ಹಾಕಿ ಕಟ್ ಫ್ರೂಟ್ ಹಾಕಿ ಇದ್ ಮಾಡ್ತೀವಿ. ಓಕೆ. ಬೇರೆ ಇದು ಡ್ರೈ ಚೆನ್ನ ಅಂತ ಸಲಾಡ್ ಮಾಡ್ತೀವಿ, ಇದರಲ್ಲಿ ಆಪಲ್, ದಾಳಿಂಬೆ ಮತ್ತೆ ವೆಜಿಟೇಬಲ್ ಎಲ್ಲ ಇದೆ. ಓಕೆ. ನೆಕ್ಸ್ಟ್ ಸ್ಪ್ರೌಟ್ ಸಲಾಡ್ ಮಾಡ್ತೀವಿ, ಕಾರ್ನ್ ಬರುತ್ತೆ, ಮತ್ತೆ ಚೆನ್ನ ಬರುತ್ತೆ, ಮತ್ತೆ ಹುರುಳಿ, ಮತ್ತೆ ಹೆಸರು ಬರುತ್ತೆ. ಎಲ್ಲ ಫ್ರೆಶ್ ಆಗಿ ನಾವೇ ರೆಡಿ ಮಾಡ್ತೀವಿ. ಓಕೆ. ಬೇರೆ ಇದು ಚೆನ್ನಾಗಿದೆ. ಇದು ಮೊಟ್ಟೆ ಏನು ಸರ್? ಇದು ಇದು ಎಗ್ ಸ್ಪ್ರೌಟ್ಸ್ ಅಂತ ಹೇಳಿ, ಬಾಯ್ಲ್ಡ್ ಎಗ್ ಮೇಲೆ ಸ್ಪ್ರೌಟ್ಸ್, ಎಲ್ಲ ಸ್ಪ್ರೌಟ್ಸ್ ಹಾಕಿ ಮಸಾಲೆ ಹಾಕಿ ಇದು ಮಾಡಿ. ಓಕೆ. ಹಾಗಾದ್ರೆ ಎಲ್ಲ ಜಿಮ್ಗೆ ಹೋಗುವವರಿಗೆ ಅಂತ ಎಲ್ಲರಿಗೂ ಆಗುತ್ತೆ ಅಲ್ಲ? ಇದರಲ್ಲಿ ಆಪಲ್ ಇದೆ, ಪಪ್ಪಾಯ ಇದೆ, ಪ್ರೊಮೊಗ್ರನೇಟ್ ಇದೆ, ಬನಾನಾ ಇದೆ. ಇದ್ರ ಮೇಲೆ ನಾವು ಒಂದು ಹನಿ ಅನ್ನ ಯೂಸ್ ಮಾಡ್ತೀವಿ. ಹೌದಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಉಡುಪಿ ಹಾಗೂ ಮಣಿಪಾಲಲ್ಲಿ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಆರೋಗ್ಯಕರವಾದಂತಹ ಒಂದು ಏನ್ ಹೇಳ್ಬೋದು ರೆಸಿಪಿಸ್ ಎಲ್ಲ ಸಿಗುವಂತದ್ದು. ಸರ್, ನಿಮ್ಮ ಅಂಗಡಿ ಎಲ್ಲಿದೆ ಹಾಗೂ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ನಮ್ದು ಬೆಳಿಗ್ಗೆ 8 ರಿಂದ ನೈಟ್ 10 ಗಂಟೆ ತನಕ ಇದ್ದೇವೆ. ಮತ್ತೆ ನಮ್ದು MIT ಅಪೋಸಿಟ್ ರಾಯಲ್ ಪ್ಲೇಸ್ ಲಾಡ್ಜ್ ಹತ್ರನೇ ನಮ್ದು ಮಿಲನ ಜ್ಯೂಸ್ ಸೆಂಟರ್. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು. ಆದ್ರೆ ನಂಗೆ ಕಾಡುವಂತ ಒಂದು ಪ್ರಶ್ನೆ, ಯಾಕಂದ್ರೆ ಇಷ್ಟು ಆರೋಗ್ಯಕರವಾದಂತಹ ತಿಂಡಿಯನ್ನ ಕೊಡ್ತಿದ್ದೀರಾ, ಸೊ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಇರ್ತದೆ ಸರ್ ಇದ್ರದ್ದು? ಸ್ಟಾರ್ಟಿಂಗ್ ನಮ್ದು 50 ರೂಪಾಯಿಂದ ಸ್ಟಾರ್ಟ್ ಆಗಿ 70 ರೂಪೀಸ್ ತನಕ ಉಂಟು. ಅಷ್ಟೇ? 50 ಇಂದ 70? 50 ಇಂದ 70 ಉಂಟು. ಸ್ನೇಹಿತರೆ, ನೀವು ನೋಡಬಹುದು ಇಷ್ಟು ಆರೋಗ್ಯಕರವಾದಂತಹ ತಿಂಡಿ ಕೇವಲ 50 ರಿಂದ 70 ರೂಪಾಯಿಗೆ ಸಿಗ್ತದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಮಣಿಪಾಲದಲ್ಲಿರುವಂತಹ ಮಿಲನಾ ಜ್ಯೂಸ್ ಸೆಂಟರ್ ಅಲ್ಲಿ ಗೋಪಾಲ್ ಹಾಗೂ ರೂಪಾ ಮೇಡಮ್ ನಡೆಸ್ತಾ ಇದ್ದಾರೆ. ಬಹಳಷ್ಟು ಚೆನ್ನಾಗಿದೆ, ನಾನಂತೂ ತುಂಬಾ ಟೇಸ್ಟ್ ಮಾಡಿದ್ದೇನೆ. ಸೊ ದಯವಿಟ್ಟು ಉಡುಪಿ ಹಾಗೂ ಮಣಿಪಾಲ್ ಅಲ್ಲಿ ಇದ್ದವರು ದಯವಿಟ್ಟು ಈ ಒಂದು ಫುಡ್ ಕಾರ್ಟ್ ಗೆ ಭೇಟಿ ನೀಡಿ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ಉಡುಪಿ ಹಾಗೂ ಮಣಿಪಾಲಕ್ಕೆ ಇಂತಹ ಒಂದು ಅಂಗಡಿ ಅವಶ್ಯಕತೆ ಇತ್ತು. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಯಾಕಂತ ಹೇಳಿದ್ರೆ ಇತ್ತಿನ ಕಾಲದಲ್ಲಿ ಎಷ್ಟೆಂತೆಂಥ ಫುಡ್ಗಳನ್ನು ತಿಂದವ್ರಿಗೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ದುಡ್ಡು ಮಾಡುವಂತಹ ಒಂದು ಮೈಂಡ್ ಸೆಟ್ ಇರುತ್ತೆ. ಆದ್ರೆ ಒಂದು ಒಳ್ಳೆ ಫುಡ್ ಅನ್ನ ಕೊಟ್ಟು ಜನರ ಆರೋಗ್ಯವನ್ನು ಕಾಪಾಡುವಂತ ಈ ಒಂದು ಅಂಗಡಿಗೆ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಬೇಕಾಗುತ್ತೆ. ಮಣಿಪಾಲದಲ್ಲಿ ಇರುವಂತಹ ನಾವು ಆಗುಂಬೆ ಕಡೆ ಹೋಗುವಂತದಲ್ಲಿ ರಾಯಲ್ ಬ್ರಿಸ್ ಅಂತ ಒಂದು ಬಿಲ್ಡಿಂಗ್ ಬರುತ್ತೆ, ಅದ್ರ ಪಕ್ಕದಲ್ಲೇ ಒಂದು ಮಿಲನಾ ಅಂತ ಒಂದು ಅಂಗಡಿ ಇದೆ. ದಯವಿಟ್ಟು ಇದಕ್ಕೆ ಭೇಟಿ ಕೊಡಿ. ಅದೇ ರೀತಿ ಫುಡ್ ಹೇಗೆ ಇತ್ತು ಅನ್ನೋದನ್ನ ಕಮೆಂಟ್ ಅನ್ನ ತಿಳಿಸೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು.